ಉತ್ತಮವಾಗಿ ಶಿಕ್ಷಣ ಸಿಗಬೇಕು ಅನ್ನಂಗಿದ್ರೆ ನಿಮ್ಮ ಕುಟುಂಬದಲ್ಲಿ ಹೇಳಿ ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಅನ್ನೋದಾದ್ರೆ ಆಮ್ ಆದ್ಮಿ ಪಾರ್ಟಿ ಕಸಬರಿಗೆ ಗುತ್ತಿಗೆ ಓಟ್ ಹಾಕ್ಬೇಕು. ನಿಮ್ಮ ಮನೇಲಿ ವಯಸ್ಸಾಗಿರೋರು ಇದಾರೆ, ದೊಡ್ಡವರು ಇದಾರೆ, ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಕೆಡ್ತದಲ್ವಾ? ಕೆಟ್ಟಾಗ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀವಿ? ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. 50 ಲಕ್ಷ ಖರ್ಚಾದ್ರೂ ಕೂಡ ಉಚಿತವಾಗಿ ಆರೋಗ್ಯ ಸಿಗ್ತದೆ. ಅದಕ್ಕೆ ಈ ಬಾರಿ ನೀವೆಲ್ಲರೂ ಕೂಡ ನಿಮ್ಮ ಕುಟುಂಬದಲ್ಲಿ ಹೇಳಿ ಹೊರಗೆ ಗುರುತು ಓಟ್ ಹಾಕಿದ್ರೆ ಉಚಿತ ಆರೋಗ್ಯ ಸಿಗ್ತದೆ, ಉಚಿತ ಶಿಕ್ಷಣ ಸಿಗ್ತದೆ, ಮತ್ತೆ ಮಹಿಳೆಯರು ಬಸ್ಗಳಲ್ಲಿ ಎಲ್ಲಿ ಓಡಾಡಿದ್ರು ಕೂಡ ಫ್ರೀ ಬಸ್ಸಲ್ಲಿ ಓಡಾಡ್ಬೋದು. ಮತ್ತೆ ನಿಮ್ಮ ಪ್ರತಿ ತಿಂಗಳ ಕರೆಂಟ್ ಕನಿಷ್ಠ 400-500 ಈ ತರ ಬರುತ್ತಲ್ವಾ? ನೀವು ಕಸಬರಿಗೆ ಗುರುತಿಗೆ ಓಟ್ ಹಾಕ್ಸಿದ್ರೆ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಬರುತ್ತೆ. ಈ ತರ ಅನೇಕ ಯೋಜನೆಗಳು ಒಂದೆರಡಲ್ಲ, ನಾವೆಲ್ಲರೂ ನೀವೆಲ್ಲರೂ ಕಟ್ಟೋ ಟ್ಯಾಕ್ಸ್ ದುಡ್ಡನ್ನು ನಿಮಗೆ ವಾಪಸ್ಸು ಈ ರೀತಿಯಾಗಿ ಕೊಡ್ತಾ ಇದಾರೆ. ಅದಕ್ಕೆ ಯೋಚನೆ ಮಾಡಿ ನಿಮ್ಮ ಕುಟುಂಬಗಳಲ್ಲಿ ಹೇಳಿ, ಈ ಶಾಲೆ ಚೆನ್ನಾಗಾದ್ರೆ ನಿಮ್ಮ ಮಕ್ಕಳ ಭವಿಷ್ಯ, ಒಂದು ಆಸ್ಪತ್ರೆ ದವಾಖಾನೆ ಚೆನ್ನಾಗಾದ್ರೆ ನಿಮ್ಮ ಭವಿಷ್ಯ, ಕರೆಂಟ್ ಉಚಿತವಾಗಿ ಸಿಕ್ಕರೆ ನೀವು ನೆಮ್ಮದಿ ಜೀವನ ಮಾಡ್ಬೋದು. ಯೋಚನೆ ಮಾಡಿ, ನಿಮ್ಮ ದುಡಿಮೆ ನಿಮಗೆ ವಾಪಸ್ ಉಳಿತದೆ, ಇಲ್ಲಾಂತಂದ್ರೆ ನಿಮ್ಮ ದುಡಿಮೆಯನ್ನ ರಕ್ತ ಹೀರದಂತೆ ಬೇರೆಯವರೆಲ್ಲ ಹೀರಿ ಅವರ ಕುಟುಂಬಗಳನ್ನ ನಿಮ್ಮ ದುಡಿಮೆಯಲ್ಲಿ ಬದುಕ್ತಿದ್ದಾರೆ. ನೀವೇ ನೋಡ್ತಾ ಇದ್ರಿ, ನಾವು ಹೇಳಂಗಿಲ್ಲ, ಸಾವಿರಾರು ಎಕರೆ ಹೊಡೀರಿ, ಯಾರು ದುಡ್ಡದಿಲ್ಲ, ನೀವು ಕಟ್ಟೋ ತೆರಿಗೆ ದುಡ್ಡು. ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಭವಿಷ್ಯ ಚೆನ್ನಾಗಾಗಬೇಕು ಅನ್ನೋದಿದ್ರೆ ಪೊರಕೆ ಗುರುತು ಕೊಟ್ಟು ಮಾಡಿ.